ಹಾಯ್ ಫ್ರೆಂಡ್ಸ್, ನೋಡಿ ಇದು ಭಾನುವಾರದ ವ್ಲಾಗ್. ನಾನು ನೀರು ದೋಸೆ ಮಾಡುವ ಅಂತ ಹೇಳ್ಕೊಂಡು ಬಂದೆ. ಅದು ಎಣ್ಣೆ ಹಚ್ಚಲಿಕ್ಕೆ ಒಂದು ಬ್ರಷ್ ಸಿಗ್ತದಲ್ಲ, ಅದು ನನ್ನ ಮಗ ಎಲ್ಲಿ ಬಿಸಾಕಿದೆ ಅಂತ ಗೊತ್ತಿಲ್ಲ. ನನಗೆ ಹುಡುಕಿ ಹುಡುಕಿ ಸಾಕಾಯಿತು, ಸಿಗಲಿಲ್ಲ. ಆಮೇಲೆ ಯಾವುದು ಸಿಕ್ತು ನೋಡಿ, ಅದರಲ್ಲೇ ಇದು ಈರುಳ್ಳಿ ಹಾಕಿ ಅದಕ್ಕೆ ಸಿಕ್ಕಿಸಿ ಬಿಟ್ಟೆ. ಅಂದರೆ ಅದು ಎಂತ ಮಾಡೋದು ಅಂತ ಹೇಳಿದರೆ, ಈಗ ಶಂಕರ್ಪಳೆ, ತ್ರಿಕುಡಿ ಎಲ್ಲ ಹೇಳ್ತಾರೆ ನೋಡಿ, ಅದನ್ನು ಕಟ್ ಮಾಡಲಿಕ್ಕೆ ಅಂತ ಹೇಳ್ಕೊಂಡು ಒಂದು ಸ್ಪೂನ್ ಥರದ್ದು ಬರ್ತದೆ ಕೆಳಗಡೆ ಹಿಂದ್ಗಡೆಯಿಂದ ನೋಡಿ, ಈ ಥರ ರೋಲ್ ಇರುತ್ತೆ. ಅದನ್ನು ಹಿಡ್ಕೊಂಡು ಸಿಕ್ಕಿದ್ದೆ, ಬೇರೆ ಯಾವುದು ಸಿಗಲಿಲ್ಲ ಅಂತ ಹೇಳ್ಕೊಂಡು ಇದರಲ್ಲೇ ಯೂಸ್ ಮಾಡಿದೆ. ಅದು ಎಲ್ಲ ಹಾಕಿದಂತೆ ಇನ್ನೂ ನನಗೆ ಸಿಗಲಿಲ್ಲ. ಈಗ ನೋಡಿ, ನಾನು ನೀರು ದೋಸೆ ಮಾಡ್ತಿದ್ದೇನೆ, ನನಗೆ ನೀರು ದೋಸೆ ಅಷ್ಟು ಚಂದ ಮಾಡಲಿಕ್ಕೆ ಬರೋದಿಲ್ಲ. ಒಟ್ಟಾರೆ ಮಾಡೋದು ಅಂದರೆ ನನಗೆ ಅಷ್ಟು ಅಭ್ಯಾಸ ಇಲ್ಲ ನೀರು ದೋಸೆ ಮಾಡಿ ಮಾಡಿ. ನಮ್ಮ ಉಡುಪಿ ಕಡೆ, ಮಂಗಳೂರು ಕಡೆ ಎಲ್ಲ ಹೋದರೆ ತುಂಬ ಒಳ್ಳೆ ಮಾಡ್ತಾರೆ, ತೆಳ್ಳಗೆ ಮಾಡ್ತಾರೆ ನೀರು ದೋಸೆ. ನನಗೆ ಅಷ್ಟು ಚೆನ್ನಾಗಿ ಮಾಡಲಿಕ್ಕೆ ಬರೋದಿಲ್ಲ. ನಾನು ಹೇಗೆ ಮಾಡ್ತೇನೆ ಅಂತ ಹೇಳ್ಕೊಂಡು ನೋಡಿ ನೀವು ಕೂಡ. ಆಮೇಲೆ ನಾನು ಮಗುಗೆ ತಿಂಡಿ ತಿನ್ಸೋಣ ಅಂತ ಹೇಳ್ಕೊಂಡು ಬಂದೆ. ಅಂದರೆ ತಿಂಡಿ ತಿನ್ನಿಸ್ತಾ ಇಲ್ಲ, ನಾನು ಜೀನಿ ತಿನ್ನಿಸ್ತಾ ಇದ್ದೇನೆ ಅವನಿಗೆ. ಅಂದರೆ ಬೆಳಿಗ್ಗೆ ಅವನಿಗೆ ತಿಂಡಿ ತಿನ್ನಲಿಕ್ಕೆ ಇಷ್ಟಪಡೋದಿಲ್ಲ ಅವನು, ಅಂದರೆ ಅಗ್ದು ಅಗ್ದು ಬಿಸಾಕ್ತಾನೆ. ಅದಕ್ಕೆ ಸ್ವಲ್ಪ ಜೀನಿ ತಿನ್ನಿಸಿ ತಿನ್ನಿಸ್ತೇನೆ. ಅಂದರೆ ಅದು ತುಂಬ ಒಳ್ಳೆಯದಲ್ವ ಹೆಲ್ತಿಗೆ, ಸಿರಿಧಾನ್ಯದಿಂದ ಮಾಡಿರೋದ್ರಿಂದ. ನನ್ನ ಮಗಳು ನೋಡಿ, ಕಾರ್ಟೂನ್ ನೋಡ್ಕೊಂಡು ನೋಡಿಕೊಂಡೇ ತಿಂಡಿ ತಿಂತಾ ಇದ್ದಾಳೆ. ಅವಳಿಗೆ ತಿನ್ನೋದೋ ಬೇಡುವ ತಿನ್ನೋದೋ ಬೇಡುವ ಅಂತ ಎಣಿಸೋದು ಅವಳು, ಯಾಕಂದರೆ ಅವಳಿಗೆ ನೀರು ದೋಸೆ ಅಂದರೆ ಸ್ವಲ್ಪ ಕೂಡ ಇಷ್ಟ ಇಲ್ಲ. ಆದರೂ ನಾನು ಬೈತೇನೆ ಅಂತ ಹೇಳಿಕೊಂಡು ತಿಂತಾ ಇದ್ದಾಳೆ. ಈ ಕಡೆಯಿಂದ ನನ್ನ ಮಗ ಕೂಡ ಹಾಗೆ ನೋಡಿ, ಎಷ್ಟು ಆಟ ಆಡ್ತಾನಂತ ಹೇಳಿದೆ ತಿನ್ನಲಿಕ್ಕೆ. ಹೊರಗಡೆ ಮಳೆ ಬರ್ತಾಯಿತ್ತು ಅಂತ ಹೇಳ್ಕೊಂಡು ನಾನು ಇವತ್ತು ಮನೆ ಒಳಗೇ ತಿನ್ನಿಸಿದ್ದು, ಇಲ್ಲದಿದ್ದರೆ ನಾನು ಮೇಲ್ಗಡೆಗೆ ರೋಡ್ಗೆ ಎಲ್ಲೆಲ್ಲ ಹೋಗಿ ತಿನ್ನಿಸ್ತೇನೆ ಅವನಿಗೆ. ಅವನಿಗೆ ನಾನು ನೋಡಿ ಯಾವ ಎಷ್ಟು ಉಪ್ಪದ್ರ ಅಂತ ಹೇಳಿದರೆ ತಿನ್ನಿಸ್ಲಿಕ್ಕೆ. ಎಲ್ಲ ನಿಮ್ಮನೇಲಿ ಮಕ್ಕಳಿದ್ರೆ ನಿಮಗೆ ಗೊತ್ತಿರುತ್ತೆ, ಒಂದು ಮಕ್ಕಳಿಗೆ ತಿನ್ನಿಸೋದಂದ್ರೆ ಎಷ್ಟು ಕಷ್ಟ ಅಂತ. ಅಷ್ಟು ನಾನು ಅವನು ತಿನ್ನೋ ತನಕನೂ ಬಿಡುವುದಿಲ್ಲ, ಅವನು ಹಿಂದೆ ಹಿಂದೆ ಹೋಗಿ ಹೋಗಿ ಆದರೂ ನಾನು ತಿನ್ನಿಸ್ತೇನೆ. ಇವತ್ತು ನೀರು ದೋಸೆ ಮಾಡಿದ್ದೆ. ನೀರು ದೋಸೆ ಅಂದರೆ ನಾನು ಎಕ್ಸ್ಪರ್ಟ್ ಅಲ್ಲ, ನಾನು ಆಗಾನೆ ಹೇಳಿದೆ ಅಲ್ಲ, ನನಗೆ ಎಕ್ಸ್ಪರ್ಟ್ ಅಲ್ಲ ನಾನು, ನನಗೆ ಮಾಡಲಿಕ್ಕೆ ಬರೋದಿಲ್ಲ ನೀರು ದೋಸೆ. ನನಗೆ ಹೇಗೆ ಬರ್ತದೆ ನೋಡಿ ಹಾಗೆ ಮಾಡೋದು. ಮತ್ತು ನನ್ನ ಮಗಳಿಗೆ ಸ್ಕೂಲಿಗೆ ರಜೆ ಇದ್ದಾಗ ಮಾತ್ರ ನಾನು ನೀರು ದೋಸೆ ಮಾಡಲಿಕ್ಕೆ ಹೋಗ್ತೇನೆ, ಸ್ಕೂಲ್ ಇದ್ದಾಗೆಲ್ಲ ಮಾಡಲಿಕ್ಕೆ ಹೋಗೋದಿಲ್ಲ. ಯಾಕಂದರೆ ಅವಳು ಲಂಚ್ ಬಾಕ್ಸ್ಗೆ ನೀರು ದೋಸೆ ತೊಗೊಂಡು ಹೋಗಲಿಕ್ಕೆ ಕೇಳೋದಿಲ್ಲ, ಯಾಕಂದರೆ ಅದು ಬಿಸಿ ಬಿಸಿ ಇರುವಾಗ ತಿಂದರೆ ಒಳ್ಳೆಯದಾಗ್ತದಲ್ಲ, ಮತ್ತು ಆರಿದ ನಂತರ ತಿನ್ನಲಿಕ್ಕೆ ಒಳ್ಳೆಯದಾಗೋದಿಲ್ಲ. ಅದಕ್ಕೆ ಅವಳು ಬೇಡ ಬೇಡ ಅಂತ ಹೇಳ್ತಾಳೆ, ಅಂದರೆ ಅದು ಕೋಲ್ಡ್ ಆಗಿರುತ್ತೆ, ಬೇಡ ನಂಗೆ ತಿನ್ಲಿಕ್ಕೆ ಆಗೋದಿಲ್ಲ ಅಂತ ಹೇಳ್ತಾಳೆ. ಅದಕ್ಕೆ ಲಂಚ್ ಬಾಕ್ಸಿಗೆ ಹಾಕಿ ಕೊಡೋದಿಲ್ಲ ನಾನು. ಈಗ ನನ್ನ ಮಗನಿಗೆ ಕೂಡ ತಿನ್ನಿಸಿ ಆಯಿತು, ಅವನಿಗೆ ನಾನು ಬೆಳಿಗ್ಗೆ ದೋಸೆ ಅದೆಲ್ಲ ಏನು ಕೊಡೋಲ್ಲ, ಜೀನಿನೇ ಕೊಡೋದು.
ದೋಸೆಯಲ್ಲಿ ಎಂತ ಮಾಡ್ತಾನಂದ್ರೆ, ಅವನಿಗೆ ಕೊಟ್ಟರೆ ಅವನು ಚೂರು ತಿಂತಾನೆ, ಆಮೇಲೆ ಎಸಿತಾನೆ, ಮತ್ತೆ ಬಾಯಲ್ಲಿ ಹಾಗೆ ಅಗ್ದು ಅಗ್ದು ಹೊರಗಡೆ ಹಾಕ್ತಾನೆ. ಅದಕ್ಕೆ ಅದೆಲ್ಲ ತಿನ್ ಕೊಡುದಿಲ್ಲ ನಾನೀಗ. ಸ್ವಲ್ಪ ಟೈಮ್ ಹೋಗ್ಲಿ, ಆಮೇಲೆ ದೋಸೆ ಎಲ್ಲ ಸರಿಯಾಗಿ ಕೊಡ್ತೇನೆ ಅಂತ ಎಣಿಸ್ಕೊಂಡೆ. ಈಗ ಜೀನಿ ಕೊಡೋದು ಯಾಕಂದರೆ ಅದನ್ನು ಜೀನಿ ಸ್ವಲ್ಪ ಇಷ್ಟಪಟ್ಟು ತಿಂತಾನೆ ಅವನು, ಮತ್ತು ತುಂಬ ಒಳ್ಳೇದಲ್ಲ ಅದು ಹೆಲ್ತ್ಗೆ ಕೂಡ. ಮತ್ತು ಸ್ಟ್ರಾಂಗ್ ಆಗ್ತಾರಂತೆ ಮಕ್ಕಳು ಜೀನಿ ತಿಂದರೆ, ಅಂದರೆ ಸಿರಿಧಾನ್ಯದ್ದಲ್ವಾ ಅದು, ಅದಕ್ಕೆ ನಾನು ಜೀನಿ ಕೊಡೋದು. ನಿನ್ನೆ ಒಂದು ನಾನು ನಿನ್ನೆ ವಿಡಿಯೋ ಮಾಡಿದ್ದಲ್ಲ, ವಿಡಿಯೋ ಮಾಡಿದ ನಂತರ ಎಂತಾಯ್ತು ಅಂತ ಹೇಳಿದರೆ, ಕೂತ್ಕೊಂಡಿದ್ದೆ ನಾನು ಸುಮ್ಮನೆ ಟಿ ವಿ ನೋಡ್ಕೊಂಡು ಕೂತ್ಕೊಂಡಿರುವಾಗ ಎಂತಾಯಿತು, ಗೋಡೆ ಮೇಲೆ ನನಗೆ ಕಪ್ಪು ಕಲರ್ ಏನೋ ಹರಿದಾಗ ಆಗ್ತಾಯಿತ್ತು, ಹೀಗೆ ಹೀಗೆ ಮೇಲ್ಗಡೆ ಹೋದಾಗ ಆಗ್ತಾಯಿತ್ತು. ಅದು ನಾನೆಂತ ಎಣಿಸ್ಕೊಂಡೆ, ಕಂಬಳಿ ಹುಳ ಅಂತ ಎಣಿಸ್ಕೊಂಡು ಓಡಿ ಬಂದೆ. ಅಂದರೆ ಎಲ್ಲಾದರೂ ಬಟ್ಟೆಗೆಲ್ಲ ಸೇರಿಕೊಂಡ್ರೆ, ಮನೆ ಒಳಗೆ ಬಂದಿದೆಯಲ್ಲ, ಬಟ್ಟೆ ಎಲ್ಲ ಸೇರಿಕೊಂಡ್ರೆ ಕಡೆ ಕಷ್ಟ ಅಂತ ಹೇಳ್ಕೊಂಡು ಓಡಿ ಬಂದೆ. ಓಡಿ ಬರುವಾಗ ನಂದು ಇದು ಹೊರಗಿದ್ದು ಹಾಸಿಗೆ ಉಂಟಲ್ಲ, ಹಾಸಿಗೆ ಅದು ಸಿಕ್ಕಿ ನನ್ನ ಕಾಲಿಗೆ ಸಿಕ್ಕಿ ನನ್ನ ಕಾಲು ನಾನು ಬಿದ್ದಿದ್ದು ಕೆಳಗಡೆ ಬಿದ್ದು ಕಾಲು ಉಳುಕಿ ಹೋಗಿದೆ ನೋಡಿ, ಕಾಲು ಫುಲ್. ನಾನು ಅದಕ್ಕೆ ಇದು ಬ್ಯಾಂಡೇಡ್ ಹಾಕ್ಕೊಂಡಿದ್ದೇನೆ, ಇದು ಸ್ವಲ್ಪ ನೋವು ಎಳಿತಂತ. ನಿನ್ನೆ ಎಲ್ಲ ತುಂಬ ಊದ್ಕೊಂಡಿತ್ತು, ಇಲ್ಲೆಲ್ಲ ಊದ್ಕೊಂಡಿತ್ತು. ನಮಗೆ ಮನೆಯಲ್ಲಿ ಕೂತ್ಕೊಂಡಿರೋರಿಗೆ, ಕೆಲಸ ಮಾಡೋರಿಗೆ ಕಾಲು ಊದ್ಕೊಂಡಿದೆ ಅಂತ ಹೇಳ್ಕೊಂಡು ಮನೆಯಲ್ಲಿ ಸುಮ್ಮನೆ ಕೂತ್ಕೊಳ್ಳಿಕ್ಕಾಗ್ತದ? ನಮಗೆ ಕೆಲಸ ಮಾಡಲೇಬೇಕಲ್ಲ. ಅದಕ್ಕೆ ನಾನು ಎಂತ ಮಾಡಿದೆ ಅಂತ ಹೇಳಿದ್ರೆ, ಈ ಉಂಟಲ್ಲ ಇದು ಪಾದ, ಇದು ನೆಲಕ್ಕೆ ಹೀಗೆ ಟಚ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ, ಬರೇ ಇಲ್ಲಿ ಮಾತ್ರ ಟಚ್ ಮಾಡಲಿಕ್ಕೆ ಆಗ್ತಾ ಇತ್ತು, ಇದು ಮಾತ್ರ ಹೀಗೆ ಹೀಗೆ ಮಾಡ್ಕೊಂಡು ಹೋಗ್ಬೇಕಿತ್ತು, ಇದು ಟಚ್ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆಗ ನಾನೆಂತ ಮಾಡಿದೆ ಅಂದರೆ, ಹೀಗೆ ಮಾಡಿ ಕೂತ್ಕೊಂಡ್ರೆ ಈಗ ಕಾಲು ಊದಿದೆ ಅಂತ ಹೇಳ್ಕೊಂಡು ಕೂತ್ಕೊಂಡ್ರೆ ಆಗೋದಿಲ್ಲ, ನಾಳೆ ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಸೀದಾ ಟಾಪ್ಗೆ ಹೋದೆ ಮೇಲ್ಗಡೆಗೆ ಹೋಗಿ, ಕಾಲು ನನಗೆ ಎಷ್ಟು ಸಾಧ್ಯ ಉಂಟು ನೋಡಿ, ಕಾಲು ಅಷ್ಟು ಊರಿ 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 ನಡಿಲಿಕ್ಕೆ ಟ್ರೈ ಮಾಡಿದೆ. ನಮ್ಮ ಯಜಮಾನರು ಹೇಳಿದರು ಅದು ನಡಿಲಿಕ್ಕೆ ಹೋಗಬೇಡ, ಇನ್ನೂ ಜಾಸ್ತಿ ಆಗ್ತದೆ ಅಂತ. ಅದಕ್ಕೆ ನಾನು ಹೇಳಿದೆ, ಜಾಸ್ತಿ ಆದರೆ ಆಗಲಿ, ಅದು ನೋವು ಸಹ ಇದು ನಾವು ಎಂತ ಆಗ್ತದೆ ಗೊತ್ತಾ, ದೇವ್ರು ಮಾಡಿ ಕೂತ್ಕೊಂಡ್ರೆ ಕಾಲು ನೋವು ಅಂತ ಹೇಳ್ಕೊಂಡು ದೇವ್ರು ಮಾಡಿ ಕೂತ್ಕೊಂಡ್ರೆ ಅದು ಇನ್ನೂ ಜಾಸ್ತಿ ಜಾಸ್ತಿ ಆಗ್ತದೆ. ಅದಕ್ಕೆ ನಾವು ಕಾಲು ನೋವಾಗಿದೆಯಲ್ಲ, ಇನ್ನೂ ನೋವು ಕೊಡಬೇಕು, ಆಗ ಅದು ನನಗಿಂತ ಇವಳೇ ಸ್ಟ್ರಾಂಗ್ ಇದ್ದಾಳಂತ ಹೇಳ್ಕೊಂಡು ಅದು ಸರಿಯಾಗತ್ತೆ ಅಂತ ಹೇಳ್ಕೊಂಡು ಹೇಳಿದೆ. ಅದಕ್ಕೆ ಅವ್ರು ನಗ್ತಾ ಇದ್ರು, ನಿಂಗೆ ನೋವಾದರೂ ಕೂಡ ಆ ಕಾಲಿಗೆ ಇನ್ನೂ ನೀನು ಎಂತ ನೋವು ಕೊಡೋದು ಅಂತ ಹೇಳ್ಕೊಂಡು, ಕಡೆಗೆ ನಾನು ಅದಕ್ಕೆ ಅವರು ಬ್ಯಾಂಡೇಜ್ ತಂದುಕೊಟ್ರು, ಅದು ಹಾಕ್ಕೊಂಡೆ. ಬ್ಯಾಂಡೇಜ್ ಹಾಕಿದ ನಂತರ ಈಗ ನೋವೆಲ್ಲ ಸ್ವಲ್ಪ ಕಡಿಮೆ ಉಂಟು, ಮತ್ತು ಊದಿದ್ದು ಕಡಿಮೆ ಆಗಿದೆ. ನಮಗೆಲ್ಲ ಅಂದರೆ ಮಲ್ಕೊಂಡ್ರೆ ಮನೆ ಕೆಲಸ ಮಾಡೋರು ಯಾರೂ ಇಲ್ಲಲ್ಲ, ನಾವೇ ಮಾಡಬೇಕು ಕೆಲಸ, ನಮಗೆಂಥ ಕೆಲಸ ಜನ ಬರ್ತಾರೆ ಮಾಡಲಿಕ್ಕೆ. ಕಡೆಗೆ ನಾನು ಕಾಲು ನೋವು ಅಂತ ಹೇಳ್ಕೊಂಡು ಮಲ್ಕೊಂಡ್ರೆ ಕೆಲಸ ಎಲ್ಲ ಹಾಗೆ ಉಳಿತದೆ. ಮತ್ತು ನಮ್ಮ ಈ ಪೋಕ್ರಿ ಇದ್ದಾನಲ್ಲ, ಈ ಪೋಕ್ರಿ ಸಮೇತ ಇವನನ್ನು ನೋಡ್ಕೊಳ್ಳಿಕ್ಕೆ ಯಾರೂ ಇಲ್ಲ. ಅದಕ್ಕೆ ನಾನು ಎಂತ ಆದರೂ ಆಗಲಿ ಸರಿ ಆಗಲೇಬೇಕು ಅಂತ ಹೇಳ್ಕೊಂಡು ಆ ಕಾಲು ಊರಿ 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 ನಡೆದು 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 ಈಗ ಸರಿಯಾಗಿದೆ, ಸರಿಯಾಗಿದೆ ಸಂಗ. ಇದೊಂದು ಪೋಕ್ರಿ ಯಾವಾಗ ದೊಡ್ಡದಾಗ್ತದಂತ ಇದೆ ನನಗೆ. ಅಯ್ಯೋ ನಮ್ಮ ಅಕ್ಷರ ಇಷ್ಟು ರಗ್ಲೆ ಕೊಡಲೇ ಇಲ್ಲ, ಇವನು ತುಂಬ ರಗ್ಲೆ ಕೊಡೋದು ಉಪದ್ರ ಕೊಡೋದು ಅಂತ ಹೇಳಿದರೆ ಯಪ್ಪ. ಮತ್ತು ನಾನು ಇವತ್ತು ಎಲ್ಲಿಗೂ ಹೋಗ್ಬೇಕಂತ ಅನ್ಸ್ಕೊಂಡಿದ್ದೆ, ನನ್ನ ಹಸ್ಬೆಂಡ್ ಹೇಳಿದರು ಬೇಗ ರೆಡಿ ಆಗು ಅಂತ ಹೇಳಿಕೊಂಡು, ಇವಾಗ ನೋಡಿದರೆ ಅವರೇ ಪತ್ತೆ ಇಲ್ಲ. ನಾನು ಅದಕ್ಕೆ ರೆಡಿ ಆಗಲಿಕ್ಕೆ ಹೋಗೋದಿಲ್ಲ, ಅವ್ರು ತುಂಬ ಸಲ ಹಾಗೆ ಮಾಡಿದ್ದಾರೆ ರೆಡಿ ಆಗು ಅಂತ ಹೇಳೋದು, ಕಡೆಗೆ ಅವ್ರು ಬರೋದೇ ಇಲ್ಲ. ಅದಕ್ಕೆ ನಾನು ಅವ್ರು ಬಂದ ನಂತರನೇ ರೆಡಿ ಆಗು ಅಂತ ಹೇಳ್ಕೊಂಡು ಸುಮ್ಮನೆ ಕೂತಿದ್ದೇನೆ. ಯಾಕಂತ ಹೇಳಿದ್ರು ಅವರು ಹೇಳಿದ ಕೆಲಸ ಯಾವುದು ಮಾಡೋದಿಲ್ಲಲ್ಲ, ಅದಕ್ಕೆ ಮತ್ತು ಬೇರೆ ಎಲ್ಲ ಕೆಲಸ ಮಾಡಲಿಕ್ಕುಂಟು ನನಗೆ. ನಿಮ್ಮ ಜೊತೆ ಶೇರ್ ಮಾಡ್ತೇನೆ. ಆದರೆ ಅಮ್ಮ ನಾನು ನಿಮಗೆ ಒಂದೊಂದು ಚಾಲೆಂಜ್ ಕೊಡ್ತೀನಿ. ಸರಿ. ಕೋಕೋ ಕೋಲಾ ಅಂತ ಲಿಪ್ ಟಚ್ ಮಾಡಿದ್ರೆ 5 ಟೈಮ್ಸ್ ಹೇಳಬೇಕು. ಎಂತ ಹೇಳಬೇಕು? ಕೋಕೋ ಕೋಲಾ ಅಂತ ಲಿಪ್ ಟಚ್ ಆಗಬಾರ್ದು, 5 ಟೈಮ್ಸ್ ಹೇಳಬೇಕು. ಸರಿ. ಕೋಕೋ ಕೋಲಾ, ಕೋಕೋ ಕೋಲಾ, ಕೋಕೋ ಕೋಲಾ, ಕೋಕೋ ಕೋಲಾ, ಕೋಕೋ ಕೋಲಾ, ಕೋಕೋ ಕೋಲಾ. ಸರಿಯಾಗಿ ಹೇಳ. ಕೋಕೋ ಕೋ ಅದು ಟಚ್ ಆಗೋದಿಲ್ಲ ಬಾಯಿ, ಲಿಪ್ಸ್ ಟಚ್ ಮಾಡಿದೆ ಹೇಳಿ ಅಂತ ಹೇಳ್ತಾಳೆ ಕೋಕೋ ಕೋಲಾ ಅಂತ. ಅದು ನಾವು ಸರಿಯಾಗಿ ಹೇಳಿದ್ರು ಕೂಡ ಲಿಪ್ಸ್ ಟಚ್ಚೇ ಆಗೋದಿಲ್ಲ ಮಂಗ. ನನಗೆ ಇದು ಫುಲ್ ಮಾಡಿದ್ಲು ನೋಡಿ ಇವಳು, ನೋಡಿ ನನ್ನ ಮಗ ಕೂಡ ಹೊಳಿತ ನೋಡಿ, ಓಡಿ ಸುಳ್ಳು ಸುಳ್ಳು. Thank you.
ಕಾಲ್ ಮಾಡಿ ಹೇಳಿದರು ಬೇಗ ಬೇಗ ರೆಡಿ ಆಗಿರು, ನಾನು ಅರ್ಧ ದಾರಿಯಲ್ಲಿದ್ದೇನೆ, ಬೇಗ ಬೇಗ ಹೊರಟಿರಬೇಕು, ಹೊರಟಿದ್ರೆ ಮಾತ್ರ ಕರ್ಕೊಂಡು ಹೋಗ್ತೇನೆ ಅಂತ ಹೇಳಿದ್ದಾರೆ. ಅದಕ್ಕೆ ನಾನು ಮತ್ತು ನನ್ನ ಮಗಳು ಬೇಗ ಬೇಗ ರೆಡಿ ಆದ್ವಿ. ನಾವಿಬ್ಬರು ರೆಡಿ ಆದ ನಂತರ ನನ್ನ ಮಗನನ್ನು ರೆಡಿ ಮಾಡೋದು, ಯಾಕಂದರೆ ಅವನು ಮುಂಚೆನೇ ರೆಡಿ ಮಾಡಿ ಕೂತ್ಕೊಂಡ್ರೆ ಎಂತಾಗ್ತದೆ ಅಂದರೆ ಪುನಃ ಅವನು ಗಲೀಜು ಮಾಡ್ಕೊಳ್ತಾನೆ. ಅದಕ್ಕೆ ಅವನಿಗೆ ಸ್ವಲ್ಪ ಲೇಟಾಗಿನೇ ರೆಡಿ ಮಾಡ್ತೇನೆ. ಅಂದರೆ ನಮ್ಮ ಯಜಮಾನರು ಇಲ್ಲಿ ಮನೆ ಹತ್ರ ಹತ್ರ ಬರುವಾಗ ಅವನಿಗೆ ಎಂತ ಇಲ್ಲ, ಒಂದು ಚಡ್ಡಿ ಮತ್ತು ಅಂಗಿ ಹಾಕಿದರೆ ಆಯ್ತಲ್ಲ, ಮತ್ತೆ ಎಂತ ಇಲ್ಲ. ಅದಕ್ಕೆ ಅವನಿಗೆ ಹಾಗೆ ಬಿಟ್ಟಿದ್ದೇನೆ. ಸ್ವಲ್ಪ ತಲೆಯೆಲ್ಲ ಬಾಚಿ ಇಡ್ತೇನೆ ಇವಾಗನೇ, ಕಡೆಗೆ ಅವ್ರು ಬಂದು ಕೂಡಲೇ ಪಟ ಪಟ ಬಟ್ಟೆ ಹಾಕಿ ಕರ್ಕೊಂಡು ಹೋಗ್ತೇನೆ ಅಂತ. ಮತ್ತು ಎಲ್ಲಿಗೆ ಹೋಗ್ತೇನಂತ ಹೇಳಿ ನಾನು ಆದರೆ ನಿಮಗೆ ವಿಡಿಯೋದಲ್ಲಿ ಶೇರ್ ಮಾಡ್ತೇನೆ, ಇಲ್ಲದಿದ್ದರೆ ಈ ವಿಡಿಯೋ ನಾನು ಇಲ್ಲೇ ಎಂಡ್ ಮಾಡ್ತೇನೆ. ತುಂಬ ಲಾಂಗ್ ಮಾಡೋದು ಬೇಡ, ಚಿಕ್ಕಲ್ಲಿ ಇದು ವಿಡಿಯೋನೇ ಸಾಕು ಅಂತ ಎಣಿಸ್ಕೊಂಡು ಇಲ್ಲೇ ಸ್ಟಾಪ್ ಮಾಡ್ತಿದ್ದೇನೆ, ಎಂಡ್ ಮಾಡ್ತಿದ್ದೇನೆ ವಿಡಿಯೋ ನಾನು. ಮತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ಅವರೆಲ್ಲ ಪ್ಲೀಸ್ ಲೈಕ್ ಮಾಡಿ, ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಕಮೆಂಟ್ ಮಾಡಿ. ಮತ್ತು ನಿಮಗೆ ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ನೋಡಿ, ಅವರೆಲ್ಲ ಈ ವಿಡಿಯೋ ನಾನು ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡಿ, ನನಗೆ ಸಪೋರ್ಟ್ ಮಾಡಿ ಅಂತ ಹೇಳಿಕೊಂಡು ಹೇಳ್ತೇನೆ. ಬಾಯ್. ಅಲ್ಲಿಂದ ಒಂದು ಬಾಯಿ ಕೇಳ್ತಾ ಉಂಟು ನೋಡಿ, ಅವನು ನಾನು ಬಾಯಿ ಹೇಳಿದಾಗೆಲ್ಲ ಅವನು ಆ ಕಡೆಯಿಂದ ಬಾಯಿ ಹೇಳಲೇಬೇಕು ಅವನಿಗೆ.